ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರ? ಚೆನ್ನಾಗಿದ್ದೀರ ಅನ್ಕೊಂತೀನಿ. ನನ್ನ ಹೆಸರು ಶಿವರಾಮ್ ಕೃಷ್ಣ. ಈ ವಿಡಿಯೋದಲ್ಲಿ ರಕ್ತದಾನದ ಬಗ್ಗೆ ಮಾತನಾಡ ಅಂತಿದ್ದೀನಿ. ರಕ್ತದಾನ ಅಂದಿದ ತಕ್ಷಣ ಎಲ್ಲರೂ ಭಯ ಪಡೋ ಶುರು ಮಾಡ್ತಾರೆ. ಯಾಕಂದರೆ ರಕ್ತ ಕೊಟ್ಟರೆ ನಮ್ಗೆ ಎಲ್ಲಿ ನಾವು ತುಂಬ ಸುಸ್ತಾಗಿ ತಲೆ ಸುತ್ತಿ ಕೆಳಗೆ ಬಿದ್ದು ಹೋಗ್ತೀವಿ, ಹಂಗೆ ಹಿಂಗೆ ಅಂತ ಏನೋ ಭಯ ಇರುತ್ತೆ. ಆದರೆ ರಕ್ತದಾನ ಕೊಡೋಕ್ಕೆ ಮುಂಚೆ ಕೆಲವೊಂದು ಪ್ರೊಸೀಜರ್ಸ್ ಇದೆ, ಅದು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ, ಕೇಳಿಸ್ಕೊಳ್ಳಿ. ರಕ್ತ ತಗೊಳೋದಕ್ಕೆ ಮುಂಚೆ ಮೊದಲು ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ, ಫಸ್ಟ್ ನಮ್ಮ ವೆಯ್ಟ್ ಚೆಕ್ ಮಾಡ್ತಾರೆ. ವೆಯ್ಟು 45 ಕೆಜಿ ಮೇಲ್ಪಟ್ಟಾಗಿರಬೇಕು. ಅದಕ್ಕಿಂತ 1 ಕೆಜಿ ಈ ಕಡಿಮೆ ಇದ್ದು ಇಲ್ಲ 45 ಕೆಜಿ ಈಕ್ವಲ್ ಆಗಿದ್ರು ನಿಮ್ಮ ರಕ್ತ ತಗೊಳಂಗಿಲ್ಲ. ಅದಾದಮೇಲೆ ನಿಮ್ಗೊಂದು ಕ್ವಶನ್ ಕೇಳ್ತಾರೆ, ಏನಂತ ಹೇಳಿದ್ರೆ ಫಸ್ಟು ಬೆಳಗ್ಗೆ ನಾಷ್ಟ ಮಾಡಿ, ಇಫ್ ಇನ್ ಕೇಸ್ ನೀವು ಬೆಳಗ್ಗೆ ಹೋಗಿ ಬ್ಲಡ್ ಕೊಡೋಂಗಿದ್ರೆ, ಅಲ್ಲಿ ಹೋಗಿ ನಿಂತಿದ ತಕ್ಷಣ ನಿಮ್ಗೆ ಕೇಳೋ ಮೊದಲೇ ಕ್ವಶನ್ನು, ನೀವು ಊಟ ಮಾಡಿದ್ದೀರಾ ಅಂತ ಹೇಳಿ. ಅದಾದಮೇಲೆ ಒಂದು ನೀಡಲ್ ತಗೊಂಡು ಈ ಫಿಂಗರ್ ಟಿಪ್ಪಲ್ಲಿ ಒಂದೇ ಒಂದು ಪಿಂಚ್ ಕ್ಲಿಕ್ ಮಾಡಿ ಅಲ್ಲಿ ಅದರಲ್ಲಿಂದ ಒಂದೇ ಒಂದು ಡ್ರಾಪ್ ಹನಿ ಬ್ಲಡ್ ತಗೊತಾರೆ. ಅದೇನಕ್ಕಂತ ಹೇಳಿದ್ರೆ, ನಿಮ್ಮ ಬ್ಲಡ್ ಗ್ರೂಪ್ ನೀವು ಏನೇ ಎ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಹೇಳಿದ್ರು, ಆ ಬ್ಲಡ್ ಗ್ರೂಪ್ ಯಾವ್ದಂತ ಅವರು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಬ್ಲಡ್ ತಗೊಳ್ಳೋದು, ಮತ್ತು ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ನ ಚೆಕ್ ಮಾಡ್ತಾರೆ. ಹಿಂಗೆ ಆ ಹಿಮೋಗ್ಲೋಬಿನ್ ಲೆವೆಲ್ 20 GDLಕ್ಕಿಂತ ಮೇಲೂ ಅಥವಾ ಕೆಳಗೋ ಇದ್ದರೂ ನೀವು ನಿಮ್ಮ ಬ್ಲಡ್ಡನ್ನು ಡೊನೇಟ್ ಮಾಡೋ ಯೋಗ್ಯರಲ್ಲ ಅಂತ ಅರ್ಥ. GDL ಅಂದರೆ ಗ್ರಾಮ್ ಡಿಸಿಲೀಟರ್ ಅಂತ ಫುಲ್ ಫಾರ್ಮ್. ನೀವು ಈ 3 ಟೆಸ್ಟು, ವೆಯ್ಟು ಮತ್ತು ನಿಮ್ಮ ಬ್ಲಡ್ ಗ್ರೂಪು ಮತ್ತು ಹಿಮೋಗ್ಲೋಬಿನ್ ಲೆವೆಲ್ ಎಲ್ಲ ಚೆಕ್ ಮಾಡಿದ್ದ ಮೇಲೇ ನಿಮಗೆ ಬ್ಲಡ್ ಡೊನೇಟ್ ಮಾಡೋಕ್ಕೆ ಕಲಿಸ್ತಾರೆ. ಅಲ್ಲಿ ನಿಮ್ಮ ಕೈಗೆ ಒಂದು ಸ್ಪಾಂಜ್ ಬಾಲು ಅಥವಾ ಏನಾದ್ರು ಸ್ಪಾಂಜ್ ಥರ ಇರೋವಂಥ ವಿಷಯವನ್ನು ನಿಮ್ಮ ಕೈ ಕೊಟ್ಟು ಪ್ರೆಸ್ ಮಾಡೋಕ್ಕೆ ಹೇಳ್ತಾರೆ. ಮತ್ತು ಅಲ್ಲಿ ನಿಮ್ಮ ಕೈಗೆ ಈ ಪಾರ್ಟಿಗೆ ರಿಸ್ಟ್ ಬ್ಯಾಂಡ್ ಹಾಕಿ ಅದನ್ನ ಟೈಟ್ ಮಾಡ್ತಾರೆ, ಯಾಕಂದರೆ ಬ್ಲಡ್ ಬೇಗ ಪಂಪ್ ಆಗಬೇಕು ಅನ್ನೋದಕ್ಕೋಸ್ಕರ. ಒಂದು ಯೂನಿಟ್ ಬ್ಲಡ್ ಕಲೆಕ್ಟ್ ಮಾಡಾದಮೇಲೆ ನಿಮಗೆ 5 to 10 minutes ನಿಮಗೆ ಅಬ್ಸರ್ವೇಷನಲ್ಲಿ ಇಡ್ತಾರೆ. ನಿಮಗೇನಾದರೂ ಡ್ರೌಸಿನೆಸ್ ಏನಾದ್ರು ಫೀಲ್ ಆದರೆ, ಇಲ್ಲ ನೀವು ರಕ್ತದಾನ ಮಾಡಿರ್ತೀರಲ್ಲ ಆ ಸ್ಪಾಟಲ್ಲಿ ನಿಮಗೆ ಒಂದು ಬ್ಯಾಂಡೇಡ್ ಹಾಕ್ತಾರೆ. ಆ ಬ್ಯಾಂಡೇಡ್ ಯಾಕೆ ಹಾಕ್ತಾರೆ ಅಂತೇಳಿದರೆ, ಆ ಬ್ಲಡ್ ತೆಗ್ದಾದ್ಮೇಲೆ ಮತ್ತೆ ಬ್ಲಡ್ಡು ಮತ್ತೆ ಆಚೆ ಬರ್ತಾನೆ ಇರಬಾರ್ದು ಅನ್ನೋದಕ್ಕೋಸ್ಕರ ಒಂದು ಬ್ಯಾಂಡೇಡ್ ಹಾಕ್ತಾರೆ. ಆ ಬ್ಯಾಂಡೇಡ್ ಬಂದುಬಿಟ್ಟು ಒಂದು ದಿನ ಆದಮೇಲೆ ನೀವು ತೆಗಿಬೋದು. ಒಂದು ದಿನಕ್ಕೆ ಮುಂಚೆ ನೀವು ತೆಗೆದ್ರೆ ಮತ್ತೆ ಆ ಬ್ಲಡ್ ಲೀಕ್ ಆಗ್ತಾ ಹೋಗುತ್ತೆ. ಅದಕ್ಕೆ ಬಂದುಬಿಟ್ಟು ಒಂದು ಸೂಚನೆ ಇದೆ, ನಿಮ್ಮ ಕೈನ ಈ ಥರ ಪ್ರೆಸ್ ಮಾಡಿ ಲೀಕ್ ಆಗಲ್ಲ. ಸೊ ಬೆಟರ್ ಟು ನಾಟ್ ರಿಮೂವ್ ದ ಬ್ಯಾಂಡೇಡ್. ಸರಿ ಆಯ್ತಪ್ಪ, ನೀನು ಇಷ್ಟು ಮಾತಾಡ್ತಾ ಇದೆಯಲ್ಲ, ನೀನು ಫಸ್ಟ್ ಬ್ಲಡ್ ಡೊನೇಟ್ ಮಾಡಿದ್ಯಾ ಅಂತ ನೀವೆಲ್ಲರೂ ಕೇಳ್ಬೋದು. ನಾನು ಆಲ್ರೆಡಿ ಡೊನೇಟ್ ಮಾಡಿದ್ದೀನಿ, ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ ನೋಡಿ, ಈ ಕ್ಲಿಪ್ಪಿಂಗನ್ನು ನೋಡಿ. ಬ್ಲಡ್ ಕೊಟ್ಟ ಆದಮೇಲೆ ನೀವು ಹೋಗಿ ಒಂದು ಫ್ರೆಶ್ ಜ್ಯೂಸು ಅಥವಾ ಪ್ರೊಸೆಸ್ ಜ್ಯೂಸನ್ನು ನೀವು ಹೋಗಿ ಕುಡಿಯೋದು ಒಳ್ಳೆಯದು. ಅದಾದಮೇಲೆ ಬ್ಲಡ್ ಕೊಟ್ಟಾದಮೇಲೆ ನಿಮಗೆ ಯಾವುದೇ ಮೈಂಡಲ್ಲಿ ಯಾವುದೇ ಭಯ ಇರಬಾರ್ದು. ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಮುಖ್ಯ. ಅದಿಲ್ಲದೆ ಎಷ್ಟೊಂದು ಜನ ಮೈಂಡಲ್ಲಿ ಹಾಕೊಂಡೆ ಕೊರಗ್ತಾ ಇರ್ತಾವೆ, ಅಯ್ಯೋ ನಾನು ಬ್ಲಡ್ ಕೊಟ್ಬಿಟ್ಟೆ, ಅಯ್ಯೋ ನಾನು ಬ್ಲಡ್ ಕೊಟ್ಬಿಟ್ಟೆ ಅಂತ. ನಿಮ್ಮ ಕಾನ್ಫಿಡೆಂಟ್ ನೀವು ಬಿಲ್ಡ್ ಮಾಡ್ಕೊಳ್ಳೇಬೇಕು ಕೊಡೋಕ್ಕೆ ಮುಂಚೆ. ಯಾಕೆಂದರೆ ನಮ್ಮ ಮೈಂಡ್ ಏನು ಹೇಳುತ್ತೆ ನಮ್ಮ ಬಾಡಿ ಅದೇ ಕೇಳುತ್ತೆ. ಈಗ ನಾನು ಒಂದು ಸರ್ಟಿಫಿಕೇಟ್ ತೋರಿಸ್ನಲ್ಲ 31 January, ಆವತ್ತು ಬಂದುಬಿಟ್ಟು ನಾನು ಮಧ್ಯಾಹ್ನ ಟ್ರಾವೆಲಲ್ಲಿದ್ದೆ, ಆಯಿತಾ, ತಮಿಳ್ನಾಡು ನಮ್ಮ ಊರಿಗೆ ಹೋಗ್ತಾ ಇದ್ದೆ. ಸೊ ಅದು ಬಂದುಬಿಟ್ಟು ನಮ್ಮೊಳಗೆ ಒಂದು ಕಾನ್ಫಿಡೆಂಟ್ ಉತ್ಪಾದನೆ ಆಗಬೇಕು. ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡು ರಕ್ತ ಕೊಡೋಕ್ಕೆ ತುಂಬ ಬಯಸ್ತರಾಗಿರ್ತಾರಲ್ಲ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಈ ವಿಡಿಯೋ ಬಗ್ಗೆನ ಥಾಟ್ಸ್ ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೀಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.